कड़े राज्योत्सव अंगवाता कार्यक्रम नड़ीता है मत कड़े सरकार कार्यक्रम कन्डवे इंत दौर्भाग्य नोड़ बेंगलूर नड़ीतक दक्षिण भारत प्रवासोद्यम सचिव सम्मेलन कर्नाटक प्रवासोद्यम इलाके आयोजित कार्यक्रम इत कर्नाटक सरकार आयोजित कार्यक्रम इत केंद्र सरकारदू अल कर्नाटक सरकार आयोजित कार्यक्रमदल कन्ड इला हिंदी इंग्लिश भाषेगे सीमित वे कार्यक्रम यह हिंदे निम्न नेनपिबू बूर नम मेट्रो उद्घाटने कार्यक्रम अदरलू कूड़ा कन्ड बलसी इतचे निम्स नड़द कार्यक्रम अदरलू कन्ड बलस बलसी इवर्गे हे गा बेरे राज्य अथवा केंद्रदा जन बरतर अरे कन्ड कितबड़ो आमेल नोड़कोनाबूद व्यवस्थे बेहतर मत महि नलग मसूद पड़कोना मसूद कार्यक्रम आयोजक कन्डव बलसदे ऐन स्पष्टन को अरविंद इवत्तु राज्यदल्ली कन्नडक्कागि नावु एंबंतह अभिमान नडेयता इदे नवंबर कन्नड राज्योत्सव हिन्नेलेयल्लि जोतेगे इवत्तु प्रमुखवागि लक्ष लक्ष कंठगळल्लि कन्नड गायनवन्न माडलाग्ता इदे ईगागले आरंभ आगिरुवंतद्दु इंत ओंदु संदर्भदल्लि कन्नडक्कागि बहळ प्रोत्साह कोड्ता इरुवंत संदर्भदल्लि प्रवासोद्यम इलाखे ओंदु कार्यक्रमदल्लि ಕನ್ನಡವನ್ನೇ ಕಡೆಗಣನೆ ಮಾಡಲಾಗಿರುವಂತದ್ದು ಕನ್ನಡಕ್ಕೆ ಸ್ಥಾನವೇ ಕೊಟ್ಟಿಲ್ಲದಿರುವಂತಹ ಒಂದು ಪ್ರಸಂಗ ನಡೆಯತಾ ಇದೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯತಾ ಇದೆ ದಕ್ಷಿಣ ಭಾರತದ ರಾಜ್ಯಗಳ ಪ್ರವಾಸೋದ್ಯಮ ಸಚಿವರ ಸಮ್ಮೇಳನ ಅಂತ ಎರಡು ದಿನ ಕಾರ್ಯಕ್ರಮ ಆದ್ರೆ ಹೊರಗಡೆ ಬೋರ್ಡ್ ಅಲ್ಲಾಗ್ಲಿ ಅಥವಾ ಒಳಗಡೆ ಡಿಜಿಟಲ್ ಬ್ಯಾನರ್ ಹಾಕಿದ್ದಾರೆ ಎಲ್ಲಾ ಕೇಂದ್ರ ಸಚಿವರು ರಾಜ್ಯ ಸಚಿವರು ದಕ್ಷಿಣ ಭಾರತದ ರಾಜ್ಯ ಸಚಿವರು ಎಲ್ಲರೂ ಕೂತಿದ್ದಾರೆ ಆನಂದ್ ಸಿಂಗ್ ಅವರು ಕೂಡ ಇದ್ದಾರೆ ಆದ್ರೆ ಕನ್ನಡದ ಇಲಾಖೆ ಕರ್ನಾಟಕದ ಇಲಾಖೆ ಒಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೂಡ ಕನ್ನಡಕ್ಕೆ ಸ್ಥಾನ ಇಲ್ಲ ಯಾವುದೇ ಬ್ಯಾನರ್ ಆಗಲಿ ಹೊರಗಡೆ ಕಾರ್ಯಕ್ರಮದ ಕುರಿತಾದಂತ ವಿವರ ಇರುವಂತ ಬ್ಯಾನರ್ಗಳಾಗಲಿ ಎಲ್ಲೂ ಕೂಡ ಕನ್ನಡ ಕಂಡು ಬರ್ತಾ ಇಲ್ಲ ಅಷ್ಟು ಮಟ್ಟಿಗೆ ಕನ್ನಡವನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಆಯೋಜಕರು ಕನ್ನಡಕ್ಕೆ ಆಸ್ಪದನೆ ಕೊಟ್ಟಿಲ್ಲ ಅಂತಾನೂ ಕೂಡ ಇಲ್ಲಾಗ್ತಿದೆ ಆದ್ರೆ ಯಾರು ಕೂಡ ಇದರ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಸಚಿವರು ಆನಂದ್ ಸಿಂಗ್ ಅವರು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಬೇಕು ಯಾಕೆ ಕನ್ನಡಕ್ಕೆ ಇಷ್ಟೊಂದು ನಿರಾಕರಣೆ ಮಾಡಿರುವಂತದ್ದು ಅವಕಾಶ ಕೊಟ್ಟಿಲ್ಲದೆ ಇರುವಂತದ್ದು ಇವೆಲ್ಲ ಪ್ರಶ್ನೆ ಮಾಡಬೇಕಾಗುತ್ತೆ ಆದ್ರೆ ಇದಕ್ಕೆ ಯಾವುದೇ ಸ್ಪಷ್ಟನೆ ಕೊಡ್ತಾರೆ ಸಚಿವರು ಕಾದು ನೋಡಬೇಕಾಗಿದೆ ಅದರಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕಾಗಿ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಅಭಿಯಾನ ಮಾಡ್ತಾ ಇರುವಾಗ ಇದಿ ರಾಜ್ಯದಲ್ಲಿ ನಮ್ಮ ಕರ್ನಾಟಕದ ಇಲಾಖೆಯೊಂದರಿಂದಲೇ ಕನ್ನಡ ಕಡೆಗಣನೆ ಆಗಿರುವಂತದ್ದು ಸಾಕಷ್ಟು ಟೀಕೆಗೆ ಆಕ್ರೋಶಕ್ಕೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು ಆನಂದ್ ಸಿಂಗ್ ಅವರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಒಪ್ಪತರ ತಪ್ಪಾಗಿರುವಂತದ್ದನ್ನ ಕಾದು ನೋಡಬೇಕಾಗಿದೆ ಓಕೆ ಮಸೂದ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಇವರೆಲ್ಲ ತಮಿಳುನಾಡು ಕೇರಳ ಆಂಧ್ರಕ್ಕೆ ಹೋಗಿ ಕಲ್ತ್ಕೋಬೇಕು ಯಾವುದೇ ಸೆಂಟ್ರಲ್ ಗವರ್ನಮೆಂಟ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಪ್ರೋಗ್ರಾಮ್ ಆಗಿರಲಿ ಈವನ್ ಇಂಗ್ಲಿಷ್ ಹಿಂದಿ ಬಳಸಿದರೂ ಕೂಡ ಪ್ರಾಧಾನ್ಯತೆಯನ್ನು ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಕೊಡ್ತಾರೆ ಆ ರಾಜ್ಯದ ಭಾಷೆ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ ರಾಜ್ಯ ಭಾಷೆ ಅಂತಂದ್ರೆ ತಿರಸ್ಕಾರ ಇವರಿಗೆ ಕೇಂದ್ರದ ನಾಯಕರು ಬರ್ತಾರೆ ಬೇರೆ ರಾಜ್ಯದ ನಾಯಕರು ಬರ್ತಾರೆ ಅಂದ ತಕ್ಷಣ ಕನ್ನಡದಲ್ಲಿ ಬರೆದಿರೋ ಬೋರ್ಡ್ ಎಲ್ಲ ಅಳಿಸಿಬಿಟ್ಟು ಹಿಂದಿನಲ್ಲಿ ಹಿಂದಿ ಇಂಗ್ಲಿಷ್ ಅಲ್ಲಿ ಬಳಸಿಬಿಡೋದು ಇದಕ್ಕೆ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಉದ್ದುದ್ದ ಭಾಷಣ ಆಡ್ತಾರೆ